ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು 1:30 ಏನೋ ಆಗಿದೆ. ಸೊ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈಗ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು ನಂದು. ಸೊ ನಾಳೆ ನನಗೆ ಟ್ಯೂಷನ್ ಇದೆ. ಸೊ ತಮ್ಮನೇಲಲ್ಲೇ ನೋಡಿರ್ತೀರಾ. ಸೊ ನಂಗೆ ಟ್ಯೂಷನ್ ಇರೋ ಕಾರಣ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಇಷ್ಟು ದಿನ ಕಾಲೇಜ್ ರಜಾ ಇತ್ತು ಅಂತ ಬ್ಯಾಗ್ನ ಹೆಂಗೆ ಬೇಕೋ ಹಂಗೆ ಬಿಸಾಕ್ಬಿಟ್ಟಿದ್ದೆ. ಸೊ ಈಗ ಕಾಲೇಜ್ಗೆ ಟ್ಯೂಷನ್ಗೆ ಯಾವ್ಯಾವ ಬುಕ್ಸ್ ಬೇಕು ಅಂತ ಎಲ್ಲ ಎತ್ತಿಟ್ಕೋಬೇಕು. ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತೀನಿ. ಸೊ ಅದನ್ನು ನಾನು ನಿಮಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ, ಬೇಗ ಬೇಗ ಬ್ಯಾಗ್ ರೆಡಿ ಮಾಡೋಣ. ಬುಕ್ಸ್ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ. ಸೊ ನನಗೆ ನಾಳೆ 7:00 ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. 7 to almost 12 ಏನೋ ಬಿಡುತ್ತೆ ಅಂತ ಅನಿಸುತ್ತೆ. 3 ಸಬ್ಜೆಕ್ಟ್ಸ್ ಇರೋದು. ನಾಳೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಇದೆ. ಸೊ ಅದಕ್ಕೆ ಇವಾಗ ಬೇಗ ಬೇಗ ಒಂದು ಫಿಸಿಕ್ಸ್ಗೆ, ಒಂದು ಕೆಮಿಸ್ಟ್ರಿಗೆ, ಒಂದು ಮ್ಯಾಥ್ಸ್ಗೆ ಮತ್ತು ಒಂದು ಎಕ್ಸ್ಟ್ರಾ ನೋಟ್ಬುಕ್ ಇಟ್ಕೊಂಡಿದ್ದೀನಿ, ಎಲ್ಲ ಹೊಸದೇ. ಸೊ ನಾಳೆಯಿಂದಲೇ ಫಸ್ಟ್ ಡೇ ನಾನು ಟ್ಯೂಷನ್ಗೆ ಹೋಗ್ತಾ ಇರೋದು. ಅಂದರೆ ನಾಳೆಯಿಂದಲೇ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇರೋದು ಕೂಡ. ಸೊ ಇವಾಗ ಬೇಗ ಬೇಗ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ನಾನು ನೆನ್ನೆ ಹೇಳಿದ್ದೆ ಟ್ಯೂಷನ್ ಇತ್ತು ನನಗೆ ಅಂತ. ಸೊ ಟ್ಯೂಷನ್ಗೆಲ್ಲ ಹೋಗಿ ಬಂದಾಯಿತು. ಸೊ 9:30 ಟ್ಯೂಷನ್ ಮುಗಿದಿತ್ತು. ಆಮೇಲೆ ನಾನು ಮತ್ತು ಅಂಕಿತಾ ನಮಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಸುಮಾರು ಒಂದು 2-3 ಕಿಲೋಮೀಟ್ರಷ್ಟು ಬರೀ ನಡ್ಕೊತಾನೆ ಹೋಗಿದ್ವಿ. ಸೊ ನಮಗೇನೋ ಒಂದು ಬೇಕಾಗಿತ್ತು ಯೂಟ್ಯೂಬ್ಗೋಸ್ಕರ, ಅಂದರೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಹೋಗಬೇಕಿತ್ತು. ಸೊ ಹುಡ್ಕೊಂಡು ಹೋದ್ವಿ 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 ಲೊಕೇಶನ್ ಎಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ಲ. ನಮಗೆ ಮ್ಯಾಪ್ ಹಾಕಿದ್ವಿ, ಏನು ಮಾಡಿದ್ರು ನಮಗೆ ಬೇಕಾಗಿರೋವಂಥದ್ದು, ನಮಗೆ ಮಾತಾಡೋ ಕನ್ವೀನಿಯಂಟ್ ಆಗಿರಬೇಕಿತ್ತು, ಒಂದು ರಿವ್ಯೂ ವಿಡಿಯೋ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಕೊನೆಗೂ ನಮ್ಗೆ ಅದಾಗಲೇ ಇಲ್ಲ, ಸುಮ್ಮನೆ ವಾಪಸ್ ಬಂದ್ವಿ. ಈಗ ನನಗಂತೂ ಕಾಲು ಎಷ್ಟು ನೋವುತ್ತಿದೆ ಅಂದರೆ, ನನಗೆ ಕಾಲನ್ನ ಮಡ್ಚಕ್ಕೆ ಕೂಡ ಆಗ್ತಿಲ್ಲ. ಕಾಲೆಲ್ಲ ಒಳ್ಳೆ ರಾಡ್ ಆದಂಗೆ ಆಗಿಬಿಟ್ಟಿದೆ. ಫುಲ್ ಅಷ್ಟು ಗಟ್ಟಿಯಾಗಿ ಅಷ್ಟು ಸಿಕ್ಕಾಪಟ್ಟೆನೇ ನೋವ್ತಾ ಇದೆ ಕಾಲಂತೂ. ಸೊ ಈಗ ನಮ್ಮಮ್ಮ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಹೋಗಿದ್ದಾರೆ. ಅವ್ರಿಗೆ ಮೊಟ್ಟೆ ತೊಗೊಂಬಾ ಅಂತ ಹೇಳಿದ್ದೀನಿ. ಸೊ ಆಮೇಲೆ ಅವ್ರ ಮೊಟ್ಟೆ ತಂದಮೇಲೆ ಏನಾದರೂ ಎಗ್ ರೈಸೋ ಏನಾದರೂ ಮಾಡ್ತೀನಿ. ಸೊ ನಿಮಗೂ ಕೂಡ ಆ ರೆಸಿಪಿನ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇವಾಗ ನಾನು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಬೇಗ ಬೇಗ ಮಾಡ್ಕೊಂಡು ತಿನ್ನಬೇಕು, ನಂಗೆ ರಿಯಲಿ ಇಂಟ್ರೆಸ್ಟೇ ಇಲ್ಲ. ತುಂಬಾ ಕಾಲು ನೋವುತ್ತಿದೆ ಆಗಲೇ ಹೇಳಿದಾಗೆ. ಸೊ ಈಗ ಅದಕ್ಕೆ ಈರುಳ್ಳಿ ಬೇಕು. ಸೊ ಬೇಗ ಬೇಗ ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದು ನಾನು. ಸೊ ಈ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಬೇಗ ಬೇಗ ಇದನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ಗೈಸ್, ನೋಡೋದ್ರಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ಸೊ ನಾನೇನು ಹೇಳ್ತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ, ಬಿಕಾಸ್ ಈ ಸಮ್ಮರ್ಗೆ ತುಂಬಾ ಹೀಟ್ ಆಗುತ್ತೆ. ಮತ್ತು ಕರಿಬೇವು ನಾನೇನು ತಿನ್ನೋದಿಲ್ಲ, ಮತ್ತು ಅದನ್ನು ಆಯಿಸಿರ್ತೀನಿ, ಅದರಿಂದ ನನಗೇನು ಟೇಸ್ಟ್ ಬರುತ್ತೆ ಅಂತ ಫೀಲಿಂಗು ಅನ್ಸಲ್ಲ. ಸೊ ಐ ಆಮ್ ನಾಟ್ ಯೂಸಿಂಗ್, ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸೊ ನನಗೆ ಇದೆರಡು ಸಾಕು. ಈ ಬಾಂಡ್ಲಿನ ಇಡ್ತಾ ಇದ್ದೀನಿ. ಸೊ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತಿರ್ಗಾ ಇದನ್ನೆಲ್ಲ ತೊಳಿಬೇಕು, ಅದು ಇಂಪಾರ್ಟೆಂಟ್. ಸೊ ಇವಾಗ ನಾನು ಇದನ್ನು ಇಟ್ಕೊಂಡು ಸ್ಟೌವ್ನ ಆನ್ ಮಾಡ್ಕೊಳ್ತೀನಿ. ಸೊ ಈಗ ಒಂದು 2 tablespoons ಆಯಿಲ್ನ ಹಾಕ್ತೀನಿ, ಜಾಸ್ತಿ ಬೇಡ ನನಗೆ ಆಯಿಲ್ ಅದಕ್ಕೆ. ಸೊ ಸ್ವಲ್ಪ ಸಾಕು. ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ. ಸೊ ನಾನು ತುಂಬ ಆಯಿಲು ತಿನ್ನಲ್ಲ. ಸೊ ಇದು ಹೀಟ್ ಆಗಲಿ. ಸೊ ಸಾಸಿವೆ ಎಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಾನು ಅದು ಯಾವುದು ತಿನ್ನಲ್ಲ. ಸೊ ನನಗೆ ಅದು ಯಾವುದು ಬೇಡ, ನಮಗೆ ಬೇಕಾದರೆ ಹಾಕ್ಕೋಬೋದು. ಸೊ ಈಗ ಈರುಳ್ಳಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಇಷ್ಟು ಅನ್ನನ ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ. ಇವಾಗ ಆಲ್ಮೋಸ್ಟ್ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಿದೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಹಸಿ ಹಸಿ ಇರುತ್ತೆ, ತಿನ್ನಕ್ಕೆ ಒಂಥರ ಸ್ಮೆಲ್ ಇರುತ್ತೆ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ನನಗೆ ಯಾವ ರೀತಿ ಗೊತ್ತೋ, ನಾನೇನು ತುಂಬ ಪ್ರೋ ಚಪ್ಪಲ್ಲ. ಸೊ ಈಗ ಇದು ಒಂಚೂರು ಬ್ರೌನ್ ಆದಮೇಲೆ ಇವಾಗ ಮೊಟ್ಟೆಗಳನ್ನ ಹೊಡೆದು ಇದಕ್ಕೆ ಹಾಕಬೇಕು. ಸೊ ಇದನ್ನೊಂಚೂರು ಫ್ರೈ ಆಗಲಿ.
ಸೊ ಇವಾಗ ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಆಗೋ ತನಕ ಮಾಡ್ಕೋಬೇಕು. ಸೊ ಈ ಮೊಟ್ಟೆ ಹಾಕೋಕ್ಕೆ ಹೋಗಿ ಇಲ್ಲೊಂದು ಮೊಟ್ಟೆ ಹೊಡೆದಾಕ್ದೆ. ಫಸ್ಟ್ ಕ್ಲೀನ್ ಮಾಡಿದೆ ಅದನ್ನೆಲ್ಲ, ತುಂಬ ಸ್ಮೆಲ್ ಬಂದುಬಿಡುತ್ತೆ ಅದು ಹಸಿ ವಾಸನೆ ಥರ, ಅದಕ್ಕೆ ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು, ಅವಾಗೆ ಟೇಸ್ಟ್ ಬರುತ್ತೆ. ಏನು ಸ್ಪೈಸಸ್ ಹಾಕಿಲ್ಲ, ಉಪ್ಪು ಕೂಡ ಹಾಕಿಲ್ಲ, ಜಸ್ಟ್ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ ಈಗ ಇದನ್ನು ರೈಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ಅನ್ಯಾಯವಾಗಿ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟೆ. ಸೊ ಅರ್ಧ ಹೊಡೆದೋಯ್ತು, ಅದು ಎತ್ಕೊಳಕ್ಕೆ ಹೋದ್ರೆ ಪಟ್ಟಂತ ಹೊಡೆದೋಯ್ತು. ಏನು ಮಾಡೋಕ್ಕಾಗಲ್ಲ. ಸೊ ಇದು ಬಂದು ನೈಟ್ ಊಟ ಮಾಡ್ತಾ ಇದ್ದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಂಕಿತ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚು ಕುಕ್ಕಿಂಗ್ ವೀಡಿಯೋಸ್ ಬೇಕಾ ಅಂತ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಾಳೆ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ 11 ಗಂಟೆಗೆ ಬರ್ತೀನಿ. ಸೊ ನೋಟಿಫಿಕೇಷನ್ ಬಟನ್ನು ಆನ್ ಮಾಡಿಕೊಂಡು ಬೆಲ್ ಐಕಾನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.